ಷಡ್ಯಂತ್ರ ಮಾಡಿದರೆ ನಾನು ಕಾನೂನು ಎದುರಿಸ್ತೀನಿ ಅನ್ನೋದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೆ ಇದನ್ನ ಮಾಡಬೇಕಾಗಿತ್ತು, ಕೆಲಸ ಮುಂಚೆನೆ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟು ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ, ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವ್ರಿಗೆ, ಕೊಡದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿ ಜೆ ಪಿ ನಿಲ್ಲುವಷ್ಟೇ. ಷಡ್ಯಂತ್ರ ಮಾಡಿದರೆ ನಾನು ಕಾನೂನು ಎದುರಿಸ್ತೀನಿ ಅನ್ನೋದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೆ ಇದನ್ನು ಮಾಡಬೇಕಾಗಿತ್ತು, ಕೆಲಸ ಮುಂಚೆನೆ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟು ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ, ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವ್ರಿಗೆ, ಕೊಡದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿ ಜೆ ಪಿ ನಿಲ್ಲುವಷ್ಟೇ. ಷಡ್ಯಂತ್ರ ಮಾಡಿದರೆ ನಾನು ಕಾನೂನು ಎದುರಿಸ್ತೀನಿ ಅನ್ನೋದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ಇವತ್ತು ವಿಡಿಯೋ ಬಿಡುಗಡೆ ಮಾಡಿ ನಾನು ಬರ್ತೀನಿ ಅಂತೇಳಿ, ಬಟ್ ಅವರು ಮುಂಚೆನೆ ಇದನ್ನು ಮಾಡಬೇಕಾಗಿತ್ತು, ಕೆಲಸ ಮುಂಚೆನೆ ಅವರು ಅದನ್ನು ಹೇಳಬೇಕಾಗಿತ್ತು, ಹೇಳಿದರೆ ಅದಕ್ಕೊಂದು ಅರ್ಥ ಆಯಿತು. ಇದು ಭಾಳ ಟೂ ಲೇಟ್ ಅಂತ ಅನಿಸುತ್ತೆ. ಇಷ್ಟಾದ್ರೂ ಕೂಡ ಈಗಲಾದರೂ ಹೇಳಿದಾರಲ್ಲ, ಬೇಗ ಬಂದು ಅಟೆಂಡ್ ಆಗಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ಮಾಡಬೇಕು. ಷಡ್ಯಂತ್ರ ಮಾಡಿದರೆ ಕೋರ್ಟು ಮುಖಾಂತರ ಎಲ್ಲರಿಗೂ ಕಣ್ಣು ಕಾಣಿಸ್ತಾ ಇದೆ ಷಡ್ಯಂತ್ರ ಮಾಡಿರೋದು ನಿಜ. ಯಾಕಂದರೆ ಯಾರು ಈ ಪೆನ್ ಡ್ರೈವ್ಗಳನ್ನ ಹಂಚಿದ್ದಾರೆ, ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಕೋರ್ಟ್ ಬೇಲೂ ಕೊಟ್ಟಿಲ್ಲ ಅವ್ರಿಗೆ, ಕೊಡದಿದ್ರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇದು ಷಡ್ಯಂತ್ರ ಎಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವಂಥ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅವರು, ಅದರ ಭಾಗವಾಗಿ ಇದನ್ನು ಕೂಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು, ಬಿ ಜೆ ಪಿ ನಿಲ್ಲುವಷ್ಟೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.